ಸರ್ ಹೇಳ್ರಿ. ನಿನ್ನೆ ಸಾಯಂಕಾಲ ಇಲ್ಲೇನು ಪ್ರಚಾರ ಬಂದ್ವಿ ಅನ್ನವ ಒಟ್ಟರೆ ಜವಾಬ್ದಾರಿ ಯಾವ ವಿಷಯಕ್ಕೆ ಬಂದಿವೋ ಅದಕ್ಕೆ ಬಿಟ್ಟು ಸರ್ ಹೇಳ್ರಿ. ನಿನ್ನೆ ಸಾಯಂಕಾಲ ಏನು ನೇಹಾ ಹಿರೇಮಠ ಅವರ ಒಂದು ಕಾಲೇಜ್ ಕ್ಯಾಂಪಸ್ ನಲ್ಲಿ ಹಾಡು ಹಗಲೆ ಒಬ್ಬ ಮುಸ್ಲಿಂ ಮತಾಂಧ ಹುಡುಗ ಬಂದು ಅಮಾನುಷವಾಗಿ ಆ ಹೆಣ್ಣು ಮಗಳ ಮೇಲೆ ಬರ್ಬರವಾಗಿ ಒತ್ತು ಕೊಲೆ ಮಾಡುವಂತದ್ದು ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಇವತ್ತಿನವರೆಗೂ ಈಗಿನವರೆಗೂ ಅವರು ಸಹ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರು. ಈ ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಒಂದು ಮಾನವೀಯ ದೃಷ್ಟಿಯಿಂದ ಆದರೂ ಅವ್ರನ್ನ ಕುಟುಂಬದವ್ರನ್ನ ಮಾತಾಡಿಸಿ ಏನಾಗಿದೆ ಅನ್ನೋಂಥದ್ದನ್ನು ಅವ್ರ ಬಾಯಿಂದ ಕೇಳೋದು ಬಿಟ್ಟು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬೇಜವಾಬ್ದಾರಿತ್ವವಾಗಿ ಇವತ್ತು ಅವರ ವೈಯಕ್ತಿಕ ಇದರಿಂದ ಆಗಿದೆ ಅಂತ ಅವ್ರು ಹೇಳ್ತಾರೆ, ಗೃಹ ಮಂತ್ರಿ ಹೇಳ್ತಾರೆ, ಇದು ಅವ್ರವ್ರು ಪ್ರೀತಿಸಿದ್ರು ಅವ್ರವ್ರ ಜಗಳ ಇದೆ ಅದು ಆಕಸ್ಮಿಕ ಘಟನೆ ಅಂತ. ಈ ಗೃಹ ಮಂತ್ರಿಗಳು ಇವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಇಡೀ ಪೊಲೀಸ್ ಇಲಾಖೆ ತಮ್ಮ ಕೈಯಾಗಿದ್ದಾಗ ಮಾಹಿತಿ ತಗೋಲಾರ್ದನೆ ಬೇಜು ಯಾವಾಗಲೂ ಪಾಕಿಸ್ತಾನ ಪರ ಘೋಷಣೆ ಕೊಟ್ಟಾಗೂ ಹೇಳಿದ್ರು ಅವ್ರು ಹಂಗೆ ಅಂದೆಲ್ಲ. ಹಂಗಾದ್ರೆ ಈಗ ಹೋಮ್ ಮಿನಿಸ್ಟರ್ ಆಗಿ ಯಾಕೆ ಮುಂದುವರಿಲಾಕತ್ತೀರಿ? ನಿಮ್ಮ ಪಕ್ಷದ ಕಾರ್ಪೊರೇಟರ್ ಮಗಳಿಗೆ ನೀವು ಸುರಕ್ಷತೆ ಕೊಡ್ಲಿಕ್ಕಾಗೋದಿಲ್ಲ. ಹಿಂದೂ ಹೆಣ್ಮಕ್ಳು ಇವತ್ತು ಹೊರಗೆ ನಾವು ಅಡ್ಡಾಡಲಿಕ್ಕೇ ಪರಿಸ್ಥಿತಿ ಇಲ್ಲ. ಇಂಥ ಒಂದು ವಾತಾವರಣ ಒಂದು ರೀತಿ ಕರ್ನಾಟಕದಲ್ಲಿ ಹಿಂದೂ ಹೆಣ್ಮಕ್ಳು ಹಿಂದೂಗಳು ಇವತ್ತು ಹೊರಗಡೆ ಬರಲಾರಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ಒಂದು ರೀತಿ ಪಾಕಿಸ್ತಾನದಲ್ಲಿ ಕೇಳ್ತಾ ಇದ್ದೀವಿ ಅಂತಗಳು. ಇವತ್ತು ಕರ್ನಾಟಕದವ್ರಿಗೆ ಹೇಗೆ ಬೇಕಾಗಿದೆ ಹೊರತು ಈ ರಾಜ್ಯದ ಹಿಂದೂಗಳ ರಕ್ಷಣೆ ಮಾಡುವಂಥದ್ದು ಎಲ್ಲ ಜಾತ್ಯಾತೀತ ಅಂದ್ರೇನು ಎಲ್ಲ ಸಮುದಾಯಗಳನ್ನು ಸಮಾನವಾಗಿ ನೋಡ್ಕೊಂಥದ್ದು ಅದನ್ನು ಬಿಟ್ಟು ಇವರು ಒಂದು ಕೋಮಿನ ಪರವಾಗಿ ಮತ್ತು ಪಾಪ ಹೆಣ್ಮಗಳ ಬಗ್ಗೆ ವ್ಯವಸ್ಥಿತವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಅರ್ಥ ಬರುವಂಥ ರೀತಿಯಲ್ಲಿ ಆ ಹೆಣ್ಮಗಳು ಒಂದು ವೇಳೆ ಲವ್ ಜಿಹಾದ್ ಅಥವಾ ಪ್ರೀತಿನೇ ಮಾಡಿದರೆ ಆ ಹೆಣ್ಮಗಳು ಯಾಕೆ ಓಡಿ ಹೋಗ್ತಿದ್ರು, ಆ ಹೆಣ್ಮಗಳು ಯಾಕೆ ಈ ಬಲಿ ಆಗ್ತಿದ್ರು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.